ಹೊಸ ವರ್ಷದ ಆರಂಭದಲ್ಲೇ ಡಿಸಿಎಂ ಡಿಕೆಶಿಗೆ ಹೊಸ ಸಂಕಷ್ಟ ಶುರುವಾಗಿದೆ. ಡಿಕೆಶಿ ಜೊತೆ ವ್ಯವಹಾರಿಕ ನಂಟು ಹೊಂದಿದ್ದವರಿಗೂ ಕೂಡ ಈಗ ಸಿಬಿಐನಿಂದ ನೋಟಿಸ್. ಮಲಯಾಳಂನ ಜೈ ಹಿಂದ್ ಚಾನೆಲ್ ಸೇರಿ 32ಕ್ಕೂ ಹೆಚ್ಚು ಜನರಿಗೆ ಸಿಬಿಐ ನೋಟಿಸ್ ಹೋಗಿದೆ. ಡಿಕೆಶಿ ಹೂಡಿಕೆಯ ವಿವರ ನೀಡುವಂತೆ ಚಾನೆಲ್ಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಡಿಕೆಶಿ ಹೂಡಿಕೆಯ ಸಂಪೂರ್ಣ ವಿವರ ಕೊಡಬೇಕು ಅಂತ ಚಾನೆಲ್ಗೆ ಸಿಬಿಐನಿಂದ ನೋಟಿಸ್ ಹೋಗಿದೆ. ಜನವರಿ 11ಕ್ಕೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಚಾನೆಲ್ MD ಶಿಜುಗೆ ಸಿಬಿಐ ಸೂಚನೆ ನೀಡಿದೆ. ಸಿಬಿಐಗೆ ಡಿಕೆಶಿ ಸಲ್ಲಿಸಿದ್ದಂತಹ ಅಫಿಡವಿಟ್ ಆಧರಿಸಿ ಈ ನೋಟಿಸ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ನು ಡಿಕೆಶಿ ಜೊತೆ ವ್ಯವಹಾರಿಕ ನಂಟು ಹೊಂದಿದ್ದವರಿಗೆ ಸಿಬಿಐ ನೋಟಿಸ್ ಕೊಟ್ಟಿರುವಂತದ್ದು. ಇದಕ್ಕೆ ಸಿಬಿಐ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನನಗೆ ಕಿರುಕುಳ ಕೊಡಲು ನೋಟಿಸ್ ಕೊಟ್ಟಿದ್ದಾರೆ. ರಾಜಕೀಯವಾಗಿ ನನ್ನನ್ನು ಮುಗಿಸೋದಿಕ್ಕೆ ಷಡ್ಯಂತ್ರ ನಡೀತಾ ಇದೆ. ದೊಡ್ಡವರು ಕುಳಿತು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನ್ನನ್ನು ಜೈಲಿಗೆ ಕಳಿಸ್ತೀವಿ ಅಂತ ಭವಿಷ್ಯ ನುಡಿದಿದ್ರು. ಆಪ್ಕಾಮ್ಸು ನಮ್ಮ ಸಬ್ಮಿನಿಸ್ಟರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ. ಸರ್ಕಾರ ವಿಡ್ರಾ ಮಾಡಿದೆ, ಆದರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೆ ಎಲ್ಲಾ ದಾಖಲೆಗಳು ಅವ್ರ ಹತ್ರ ಇದೆ, ಅವ್ರ ಹಿಂದೆ ಒಂದು ದಾಖಲೆ ಏನಿಲ್ಲ. ಬಟ್ ಈ ಕೇಸ್ ಅಲ್ಲಿ ಈಗಾಗಲೇ ಗೌರ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿತ್ತು ಅದನ್ನ ವಿಡ್ರಾ ಮಾಡಿದೆ. ಆ ಪ್ರಕಾರ ಎಲ್ಲಾ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ. ನಾನೇನು ಲಾಯರ್ ಅಲ್ಲ, ಆದರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ. ನಾನೆಲ್ಲ ಲೋಕಾಯುಕ್ತಾಗಿ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.